ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಒಂದೇ ದಿನ ಬಂದಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯಲ್ಲಿ ತುಂಬ ಜನರಿಗೆ ಗೊಂದಲ ಇರೋದು ಏನಪ್ಪ ಅಂದರೆ ಏಕಾದಶಿ ವ್ರತ ಮಾಡುವವರು ಇದ್ದಾರೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ವ್ರತ ಅದು ಅದನ್ನು ಕೂಡ ಮಾಡೋರಿದ್ದಾರೆ ಹಾಗಾಗಿ ತಾಯಿಗೆ ನೈವೇದ್ಯ ಮಾಡುವುದರ ಒಂದು ಕುರಿತು ಮತ್ತು ಪೂಜೆ ಮಾಡುವುದರ ಕುರಿತು ತುಂಬ ಜನರಿಗೆ ಗೊಂದಲ ಇದೆ ಇದರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ತುಂಬ ಜನ ಮಾಡಿದ್ದಾರೆ ಆದರೆ ಅದರಿಂದಾಗೆ ತುಂಬ ಜನರಿಗೆ ಗೊಂದಲ ಆಗ್ತಾಯಿದೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ನಿಮಗೆ ನನ್ನ ಮಾತು ಸರಿ ಅಂತ ಅನ್ನಿಸಿದರೆ ಖಂಡಿತವಾಗಲೂ ನೀವು ಈ ಒಂದು ವಿಧಾನದಲ್ಲಿ ಪೂಜೆ ಅಥವಾ ನಿಮ್ಮ ವ್ರತವನ್ನು ನೀವು ಮಾಡುವುದು ಉತ್ತಮ ಯಾಕಂದರೆ ಏಕಾದಶಿ ವ್ರತ ಅನ್ನುವಂತಹದ್ದು ವ್ರತಗಳಿಗೆ ರಾಜ ಅಂತೆ ಅದು ಆ ಒಂದು ವ್ರತದ ಮುಂದೆ ಯಾವ ವ್ರತಗಳು ಕೂಡ ಒಂದು ಮಟ್ಟಿಗೆ ಅದು ಹೆಚ್ಚು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂದರೆ ಎಲ್ಲ ವ್ರತಗಳು ಶ್ರೇಷ್ಠವೇ ಆದರೆ ವ್ರತಗಳಿಗೆ ರಾಜ ಅಂತ ಏಕಾದಶಿ ವ್ರತಕ್ಕೆ ಕರೀತಾರೆ ಹಾಗಾಗಿ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವಾಗ ಈ ಏಕಾದಶಿ ವ್ರತಕ್ಕೆ ಯಾವುದೇ ರೀತಿಯಲ್ಲೂ ಭಂಗ ಆಗದೆ ರೀತಿಯಲ್ಲಿ ನೀವು ಎರಡೂ ವ್ರತವನ್ನು ಮಾಡಿಕೊಂಡು ಬರಬೇಕಾಗತ್ತೆ ಇಲ್ಲಿ ವೀಕ್ಷಕರೇ ನೀವು ಒಂದು ವಿಚಾರವನ್ನು ನೆನ್ಪಿಟ್ಕೋಬೇಕು ಏನಂದರೆ ವ್ರತ ಅಂತ ಅಂದರೆ ಆ ದಿನದಲ್ಲಿ ನಾವು ಒಂದು ವ್ರತವನ್ನ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ತಿಥಿ ಕೂಡ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಉದಯ ತಿಥಿ ಪ್ರಕಾರ ಏಕಾದಶಿ ನಾವು ವ್ರತವನ್ನು ಮಾಡಬೇಕು ಅನ್ನೋದಾದರೆ ಶುಕ್ರವಾರ ದಿನ ಬರುತ್ತೆ ಏಕಾದಶಿ ಸರಿಯ ಆದರೆ ಇಲ್ಲಿ ದ್ವಾದಶಿ ಮಧ್ಯಾಹ್ನದಿಂದ ಆರಂಭ ಆಗ್ತಾ ಇದೆ ಹಾಗಾಗಿ ತುಂಬ ಜನ ಏನಂದಿದ್ದಾರೆ ಸೊ ದ್ವಾದಶಿ ಮಧ್ಯಾಹ್ನದ ಮೇಲೆ ಬಂದುಬಿಡತ್ತೆ ಹಾಗಾಗಿ ನೀವು ತಾಯಿಗೆ ನೈವೇದ್ಯ ಏನಾದರೂ ಮಾಡ್ಕೋಬಹುದು ಅಂತ ತುಂಬ ಜನ ಈ ರೀತಿಯಾಗಿ ಹೇಳಿದ್ದಾರೆ ಆದರೆ ಯಾವುದೇ ವ್ರತದ ಪರಿಗಣನೆ ಒಂದು ಪರಿಕ ಒಂದು ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಅದು ಉದಯತಿಥಿ ಆಧಾರದ ಮೇಲೆ ಮಾಡೋದು ಹಾಗಾಗಿ ದ್ವಾದಶಿಯ ಉದಯ ತಿಥಿ ಇರುವಂತಹದ್ದು ಮಾರನೇ ದಿನ ಶನಿವಾರದ ದಿನ ಇರುವಂಥದ್ದು ನೀವು ಬೇಕಾದರೆ ನಿಮ್ಮಲ್ಲಿ ಪಂಚಾಂಗ ಇದ್ರೆ ನೋಡ್ಬೋದು ಅಥವಾ ಕ್ಯಾಲೆಂಡ್ರಲ್ಲಿ ಕೂಡ ಇದನ್ನು ಕೊಟ್ಟಿರ್ತಾರೆ ಹಾಗಾಗಿ ದ್ವಾದಶಿಯ ಒಂದು ದಿನ ಶನಿವಾರ ಬರುವಂಥದ್ದು ಹಾಗಾಗಿ ಹಾಗಾದರೆ ವರಮಹಾಲಕ್ಷ್ಮಿ ವ್ರತದ ದಿನ ಏನು ಮಾಡಬೇಕು ನಾವು ಅನ್ನುವಂಥದ್ದನ್ನು ಕೇಳಿದರೆ ನೀವು ವರಮಾಲಕ್ಷ್ಮಿ ವ್ರತವನ್ನು ಆರಂಭ ಮಾಡಬಹುದು ತಾಯಿಗೆ ಆಹ್ವಾನ ಕೂಡ ಮಾಡಬಹುದು ಆಕೆಗೆ ಒಂದು ಕುಂಕುಮಶೋತ್ರವಿರಬಹುದು ಎಲ್ಲವನ್ನು ಮಾಡಬಹುದು ಆದರೆ ತಾಯಿಗೆ ಇಲ್ಲಿ ನೀವು ಯಾವುದೇ ರೀತಿಯಲ್ಲಿ ನೈವೇದ್ಯವನ್ನು ಆ ದಿನ ಮಾಡಬಾರ್ದು ಅಂದರೆ ಶುಕ್ರವಾರ ಏಕಾದಶಿ ವ್ರತ ಇರುತ್ತಲ್ವ ಆ ದಿವಸ ನೀವು ಮಾಡೋ ಹಾಗೆ ಇಲ್ಲ ಯಾಕೆ ಅಂತ ಕೇಳ್ಬೋದು ಯಾಕೆ ಅಂತ ಅಂದರೆ ಈ ಒಂದು ಏಕಾದಶಿ ವ್ರತ ನಾವು ಯಾಕಾಗಿ ಆಚರಿಸ್ತೀವಿ ಹೇಳಿ ನಿಮಗೆಲ್ಲ ಗೊತ್ತಿರುವುದಾಗಿ ಇದು ಭಗವಂತನ ನಾವು ಸ್ಮರಣೆಯನ್ನು ಮಾಡ್ತೀವಿ ಭಗವಂತನ ಆರಾಧನೆಗಾಗಿ ಇದು ಮಾಡ್ತಾ ಇರೋದು ಭಗವಂತ ಅಂದರೆ ಯಾರು ಸಾಕ್ಷಾತ್ ಮಹಾವಿಷ್ಣು ಆ ಮಹಾವಿಷ್ಣುವಿನ ಹೃದಯ ಕಮಲದಲ್ಲಿ ಇರುವಂಥವಳೇ ತಾಯಿ ಶ್ರೀ ಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯೇ ನಮಗೆ ವರವನ್ನು ಕೊಡುವಂಥವಳಾಗಿ ಬಂದಿರ್ತಾಳೆ ನಮ್ಮನೆಗೆ ವರ ವರಮಹಾಲಕ್ಷ್ಮಿಯಾಗಿ ಅಲ್ವಾ ನಾವೆಲ್ಲರೂ ಆ ಭಗವಂತನ ಆ ಒಂದು ಆರಾಧನೆ ಅಥವಾ ಸೇವೆಯನ್ನಾಗಿ ನಾವು ಈ ಏಕಾದಶಿ ವ್ರತವನ್ನು ಮಾಡ್ತಾ ಇರುವಾಗ ಪತಿಯ ಸೇವೆಯನ್ನು ಪತಿಯ ಒಂದು ಹೃದಯ ಕಮಲದಲ್ಲಿರುವಂತಹ ಲಕ್ಷ್ಮಿ ಆ ದಿವಸ ಏಕಾದಶಿ ವ್ರತವನ್ನು ಮಾಡದೇ ಇರುತ್ತಾಳೆಯೇ ಅಲ್ವೇ ಹಾಗಾಗಿ ಆ ತಾಯಿ ಕೂಡ ಆ ದಿನ ಏಕಾದಶಿ ವ್ರತವನ್ನು ಮಾಡ್ತಾ ಇರ್ತಾಳೆ ಹಾಗಾಗಿ ನೀವು ನೈವೇದ್ಯವನ್ನೆಲ್ಲ ಇಟ್ಟರೆ ತಾಯಿಗೆ ವ್ರತಭಂಗ ಆದಂತೆ ಆಗುತ್ತದೆ ಹಾಗಾಗಿ ನೀವೇನು ಮಾಡ್ತೀರಾ ನೈವೇದ್ಯವನ್ನು ಇಟ್ಟು ಸಮರ್ಪಣೆ ಅಂತೇಳಿ ನೀವು ಆ ತಾಯಿಗೆ ನೀವು ಸಮರ್ಪಣೆಯನ್ನು ಮಾಡ್ತೀರಾ ಅಲ್ವಾ ಅದು ಅವಳಿಗೆ ತೆಗೆದುಕೊಂಡು ಹಾಗೆ ಹಾಗಾಗಿ ಆ ಒಂದು ಕೆಲಸವನ್ನು ಮಾತ್ರ ಅದನ್ನು ಮಾಡಬೇಡಿ ಹಾಗಾದರೆ ನೈವೇದ್ಯವನ್ನು ಯಾವಾಗ ಮಾಡಬೇಕು ಅಂತ ಅಂದರೆ ನೀವು ಮಾರನೇ ದಿನ ಬೆಳಿಗ್ಗೆ ಏನು ನೈವೇದ್ಯವನ್ನು ಮಾಡ್ತೀರಲ್ವ ಈಗ ಪಾರಣೆಯನ್ನು ಕೂಡ ನೀವು ಏಕಾದಶಿ ಇದಕ್ಕೆ ಮಾಡೇ ಮಾಡ್ತೀರಾ ಆ ಸಮಯದಲ್ಲೇ ನೀವು ಭಗವಾನ್ ವಿಷ್ಣು ಮತ್ತು ಇಲ್ಲಿ ತಾಯಿ ಲಕ್ಷ್ಮಿಗೆ ಇಬ್ಬರಿಗೂ ಸಹ ನೀವು ಒಂದೇ ಸಮಯದಲ್ಲಿ ಅಲ್ಲಿ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ಮುಗಿಸಿ ನಿಮ್ಮ ಏಕಾದಶಿ ವ್ರದವನ್ನು ಕೂಡ ಬಿಡಬಹುದು ಹಾಗೆ ತಾಯಿ ವರಮಾಲಕ್ಷ್ಮಿಯ ಒಂದು ಕಲಶವನ್ನು ಕೂಡ ನೀವು ವಿಸರ್ಜನೆ ಕೂಡ ಮಾಡಬಹುದು ಒಮ್ಮೆ ಇಷ್ಟ ಇಲ್ಲ ನಮಗೆ ಅಂತ ಅಂದರೆ ಎರಡು ದಿನ ಕೂಡ ಆ ಲಕ್ಷ್ಮಿ ಒಂದು ಇದನ್ನು ಇಟ್ಕೊಳ್ಬಹುದು ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ನೀವು ಕೊಡೋಕೆ ಬೆಳಿಗ್ಗೆನೆ ಯಾರಿಗೂ ಬರೋಕ್ಕಾಗಲ್ಲ ಅಂತ ಅಂದರೆ ನೀವು ಇಟ್ಕೊಳ್ಳೂಬಹುದು ವಿಸರ್ಜನೆ ಮಾಡಿದ ನಂತರ ಕೂಡ ನೀವು ಮುತ್ತೈದರಿಗೆ ಅರ್ಶಿನ ಕುಂಕುಮವನ್ನು ಸಂಜೆ ಕರೆಸಿಬಿಟ್ಟು ಕೊಡಬಹುದು ಅವರಿಗೆ ಆ ದಿನ ಮಾಡಿದಂತಹ ನೈವೇದ್ಯಗಳನ್ನೆಲ್ಲ ಬಡಿಸಬಹುದು ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಸಂಪೂರ್ಣ ಮಾಡ್ಕೋಬಹುದು ಯಾರೂ ಕೂಡ ತಪ್ಪದೇನೆ ಏಕಾದಶಿ ದಿನ ತಾಯಿಗೆ ನೈವೇದ್ಯವನ್ನು ಮಾತ್ರ ಮಾಡಬೇಡಿ ಆದರೆ ಕಲಶ ಸ್ಥಾಪನೆ ಇರ್ಬೋದು ತಾಯಿಯ ಆಹ್ವಾನ ಇರ್ಬೋದು ಇನ್ನು ಉಳಿದಂತಹ ಎಲ್ಲ ಒಂದು ಆರತಿಯನ್ನು ಕೂಡ ಮಾಡ್ಕೋಬಹುದು ಎಲ್ಲವನ್ನು ಕೂಡ ಮಾಡಬಹುದು ಹಾಗಾದರೆ ಇದು ವ್ರತ ಮಾಡೋರಿಗೆ ಮಾತ್ರನಾ ಅಂತ ಅಂದರೆ ಖಂಡಿತವಾಗಿಯೂ ಇಲ್ಲ ವ್ರತ ಆಚರಣೆ ಮಾಡದೇ ಇದ್ದವರು ಕೂಡ ಇದೇ ರೀತಿಯಾಗಿ ಮಾಡಬೇಕು ಫೋಟೋದಲ್ಲಿ ಕೂಡ ಇಟ್ಕೊಂಡು ತುಂಬ ಜನ ಮಾಡ್ತಿರಲ್ವ ನಾವು ಹಾಗಾದರೆ ನೈವೇದ್ಯ ಮಾಡ್ಬೌದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಕೂಡ ಮಾಡೋ ಹಾಗೆ ಇಲ್ಲ ಫೋಟೋದಲ್ಲಿ ಇರುವವರು ಕೂಡ ತಾಯಿ ಲಕ್ಷ್ಮಿ ತಾನೇ ಹಾಗಾಗಿ ಆವಾಗಲೂ ಕೂಡ ನೀವು ಮಾಡೋ ಹಾಗಿಲ್ಲ ಮಾರನೇ ದಿನ ನೀವು ನೈವೇದ್ಯವನ್ನು ಮಾಡಿ ತಾಯಿಗೆ ಬೆಳಿಗ್ಗೆನೇ ಮಾಡಿ ಏಕಾದಶಿ ವ್ರತ ಆಚರಣೆ ಮಾಡಿ ಮಾಡಲಿ ಮಾಡದೇ ಇರಲಿ ವ್ರತ ಮಾಡದೇ ಇರೋರು ಕೂಡ ಈ ಒಂದು ಪದ್ಧತಿಯನ್ನು ಅನು ಅನುಸರಿಸಿ ತಾಯಿ ಕೂಡ ದಿನ ಉಪವಾಸವನ್ನು ಮಾಡ್ತಾಳೆ ಆ ಹರಿ ಸ್ಮರಣೆಯನ್ನ ಮಾಡ್ತಾಳೆ ತನ್ನ ಪತಿಯ ಸ್ಮರಣೆಯನ್ನ ಮಾಡ್ತಾಳೆ ತನ್ನ ಪತಿಯ ಸೇವೆಯನ್ನ ಮಾಡ್ತಾಳೆ ಇದು ನಿಮಗೆ ಎಷ್ಟು ಸರಿ ಅನ್ನಿಸ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ ನೀವೇ ಒಂದು ಸಲ ವಿಚಾರ ಮಾಡಿ ಇದು ಯಾಕಂದರೆ ಶಾಸ್ತ್ರದ ಪ್ರಕಾರ ಹಾಗೆ ಉದಯತಿಥಿ ಪ್ರಕಾರವನ್ನೇ ಪ್ರಕಾರದಲ್ಲೇ ವ್ರತವನ್ನು ಆಚರಿಸುವುದು ಹಾಗಾಗಿ ಒಂದು ಸಲ ನೀವೇ ಚಿಂತನೆಯನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ